ಶ್ರೀ ವೆಂಕಟರಮಣ ದೇವಸ್ಥಾನ ಕಲ್ಯಾಣಪುರದಲ್ಲಿ ಶಿವಾನಂದ ಸರಸ್ವತಿ ಶ್ರೀಪಾದರ ಚಾತುರ್ಮಾಸ್ಯ ವ್ರತಾಚರಣೆಯ ಕುರಿತು ಒಂದು ವರದಿ ಇಲ್ಲಿದೆ. ಕವಳೆ ಮಠಾಚೆ ಶಿವಾನಂದ ಗುರುಚೆ ಕವಳೆ ಮಠಾಚೆ ಶಿವಾನಂದ ಗುರುಚೆ ಕವಳೆ ಮಠಾಚೆ ಶಿವಾನಂದ ಗುರುಚೆ ಚರಣ. ಎಲ್ಲಿ ನೋಡಿದರೂ ಜೈಕಾರದ ಉದ್ಘೋಷ, ಪೂಜ್ಯ ಗುರುಗಳ ಶಿಷ್ಯಂದಿರ ಸಂಭ್ರಮ, ವಿವಿಧ ಸಾಂಸ್ಕೃತಿಕ ವೈಭವದ ಶೋಭಾಯಾತ್ರೆ ಇದು ಕಂಡು ಬಂದಿದ್ದು ಗೌಡಪಾದಾಚಾರ್ಯ ಕೈವಲ್ಯ ಮಠಾಧೀಶರಾದ ಶ್ರೀಮದ್ ಶಿವಾನಂದ ಸರಸ್ವತಿ ಮಹಾರಾಜ್ ಅವರ ದಿಗ್ವಿಜಯದ ಮಹೋತ್ಸವದಲ್ಲಿ. ಜುಲೈ 3ರ ಗುರು ಪೂರ್ಣಿಮೆಯಿಂದ ಸೆಪ್ಟೆಂಬರ್ 5ರ ಪೂರ್ಣಿಮೆವರೆಗೆ ಶ್ರೀಮದ್ ಶಿವಾನಂದ ಸರಸ್ವತಿ ಶ್ರೀಪಾದರು ಶ್ರೀ ವೆಂಕಟರಮಣ ದೇವಸ್ಥಾನ ಕಲ್ಯಾಣಪುರದಲ್ಲಿ ತಮ್ಮ ಹೇವಿ ಲಂಬಿ ಸಂವತ್ಸರದ ಚಾತುರ್ಮಾಸ್ಯ ವ್ರತಾಚರಣೆಯನ್ನ ಹಮ್ಮಿಕೊಂಡಿದ್ದರು. ವ್ರತಾಚರಣೆಯ ಮುಕ್ತಾಯದ ಹಂತವಾಗಿ ಸೀಮೋಲ್ಲಂಘನೆಯಾದ ನಂತರ ಭಕ್ತಾದಿಗಳು ಸಂಭ್ರಮದಿಂದ ಸ್ವಾಮೀಜಿಗಳನ್ನ ನಗರದಲ್ಲಿ ಶೋಭಾಯಾತ್ರೆಯ ಮೂಲಕ ಮೆರವಣಿಗೆಯನ್ನ ನಡೆಸುತ್ತಾರೆ. ಹೇ ಚತುರ್ಮಾಸ ಅಂತ ಪ್ರಮುಖ ಪಾತ್ರಧಾರಿ ಕೋಣ ದೋನ್ ಉತ್ತರ ಹಾ ಉಲ್ಲೇತ ಪ್ರಪ್ರಮದಾನು ಮಂಜುನಾಥ್ ಪೈ ನಾಯಕನ ದೇವದಾಸ್ ಪೈ ಏ ದೋನಿ ಜೀವನ ನತ್ಲೇರಿ ಚಾತುರ್ಮಾಸ ಅನೇಕೆ ಏಕ್ 10 ವರ್ಷ ಮಕ್ಷ ಪರ್ತಶೀಲಕ್ಕೆ ಮನೋ ತೆಮ್ಮಕ್ಕ ಸಂಶಯಶೀಲ. ಮೊದಲಿಗೆ ವೆಂಕಟರಮಣ ದೇವರಿಗೆ ಮಂಗಳಾರತಿಯನ್ನ ನೆರವೇರಿಸಿದ ಬಳಿಕ ಮೊದಲಿಗೆ ಪುಷ್ಪಗಳಿಂದ ಅಲಂಕೃತವಾದ ಪಲ್ಲಂಕಿಯಲ್ಲಿ ಶ್ರೀಪಾದರನ್ನ ದೇವಸ್ಥಾನದ ಪ್ರಾಂಗಣದಲ್ಲಿ ಮೆರವಣಿಗೆ ನಡೆಸಲಾಯಿತು. ಆ ಬಳಿಕ ಅಲಂಕೃತವಾದ ವಾಹನದಲ್ಲಿ ದಿಗ್ವಿಜಯದ ಮೆರವಣಿಗೆ ನಡೆಯಿತು. ಆಕರ್ಷಕ ಸ್ತಬ್ಧ ಚಿತ್ರ, ಹುಲಿವೇಷ, ವಿವಿಧ ಸಾಂಸ್ಕೃತಿಕ ಕಲಾತಂಡಗಳ ಜೊತೆಗೆ ಕೇರಳದ ಚೆಂಡಿವಾದನ ದಿಗ್ವಿಜಯಕ್ಕೆ ಮೆರುಗು ನೀಡಿತು. ಪರ್ಯಂತ ನಡೆದ ಚಾತುರ್ಮಾಸ್ಯ ವ್ರತಾಚರಣೆ ಸಾಂಗವಾಗಿ ನೆರವೇರುವಲ್ಲಿ ಸಮಾಜದ ಅನೇಕ ಗಣ್ಯರು ಸಹಕಾರ ನೀಡಿದ್ರು. ಪ್ರಮುಖರನ್ನ ಗೌರವಿಸುವ ಸನ್ಮಾನದ ಕಾರ್ಯಕ್ರಮದ ಜೊತೆಗೆ ಶ್ರೀಗಳ ಆಶೀರ್ವಚನ ನಡೆಯಿತು. ಹಂಗ ದೊಗ್ ಜನಕ ಪ್ರಾಯ 82 ಹಂಗಿನ ಕಾರ್ಯ ಚಟುವಟಿಕೆ 28 ವರ್ಷ ಮಣಕೆ ಮಂಜುನಾಥ್ ಆಯ್ಕೆ ಮಾಡ ಪಾಪ ಏಕ್ ಮೈಂದ ಟೆನ್ಷನ್ ಪಡೆಯಲೇಬಿನಿ ಕಾಯಿ ಕೊಣಕ ಗೊತ್ತೆ ತೆಕ್ಕಳ್ಳೆ ಮಾತ್ರ ಗೊತ್ತ ಸರ್ ತಜ್ಜೋಟ್ ಅನ್ನೇಕ್ಳು ದೇವದಾಸ್ ಪೈ ಏ ದೊಡ್ಡ ಜನ ಬಿಹೈಂಡ್ ದ ಸ್ಕ್ರೀನ್ ಕಿತ್ ಕಾಮ್ ಕೆಲ್ಲ ಮಳೆರಿ ಕಳ್ಳೆಲ್ಲ ಮಾತ್ರ ಗೊತ್ತ ಸರ್ ಅನಿ ಇತ್ಲೇಕ ಸಮರ್ಪಕದ ಅವನೇಕ ಚಂದಾಯಿ ಕದಲಿ ಅಮ್ಗೆಲ್ಲ ಟೀಮ್ ಸರ್ ಅದೇ ಗೊತ್ತೆ ಉದಾಹರಣೆ ಅಂತು ಕ್ರಿಕೆಟ್ ಟೀಮ್ ಅಂತು ಹಾಂ ಕ್ಯಾಪ್ಟನ್ ತಗೋಣ ಅಮ್ಕು ಮನುಷ್ಯ ವಾಕ್ ಕೋಣ ತೊ ಅಮ್ಕು ಮನುಷ್ಯ ಬ್ಯಾಟ್ ಕರ್ತಲ್ ಕೋಣ ಬೌಲಿಂಗ್ ಕರ್ತಕೋಣ ಅಶಿ ತೆನ್ನಾ ತೆ ಟೀಮ್ ಸ್ಟ್ರಾಂಗ್ ದತ್ತಾ ಅನಿ ಮ್ಯಾಚ್ ವಿನ್ ದತ್ತಾ ತಶೀಂಚಿ ಕಲ್ಯಾಣಪುರ ಏ ಚತುರ್ಮಾಸ ಕಮಿಟಿ ಮುರಳೀಧರ್ ಬಳಿಗ ಕ್ಯಾಪ್ಟನ್ ನಮ್ಗೆಲ್ಲ. ಬ್ರಾಹ್ಮಣರ ವೆಂಕಟರಮಣ ದೇವಸ್ಥಾನದಲ್ಲಿ ಶ್ರೀಮದ್ ಶಿವಾನಂದ ಸರಸ್ವತಿ ಮಹಾರಾಜರ ಚಾತುರ್ಮಾಸ್ಯ ವ್ರತಾಚರಣೆ ಬಹಳ ವೈಭವದಿಂದ ನಡೆದು ಆಕರ್ಷಕವಾಗಿ ಶೋಭಾಯಾತ್ರೆಯ ದಿಗ್ವಿಜಯ ಮಹೋತ್ಸವವು ಭಕ್ತಾದಿಗಳ ಆಶಯದಂತೆ ವಿಜೃಂಭಣೆಯಿಂದ ನಡೆಯಿತು. ದಿವಾಕರ್ ಹಿರಿಯಡ್ಕ, ಸ್ಪಂದನ ನ್ಯೂಸ್, ಉಡುಪಿ.